ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಐದನೇ ತರಗತಿ ಸಿರಿ ಕನ್ನಡ ಪಾಠ ಎರಡು ನದಿಯ ಅಳಲು ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಅಭ್ಯಾಸವನ್ನು ಮಾಡೋಣ ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬಿಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ನಾವು ಇವತ್ತು ಎರಡನೇ ಪಾಠ ನದಿಯ ಅಳಲು ಈ ಪ್ರಶ್ನೋತ್ತರಗಳನ್ನು ಅಭ್ಯಾಸವನ್ನು ಮಾಡೋಣ ಓ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಪ್ರಶ್ನೆ ಒಂದು ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು ಉತ್ತರ ಭರತ ಮತ್ತು ಶಂಕರ ಇಬ್ಬರಿಗೂ ಸೋಂಕು ತಗುಲಿತು ಎರಡನೇ ಪ್ರಶ್ನೆ ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಉತ್ತರ ಗೆಳೆಯ ಗೆಳತಿಯರು ಆಟವಾಡಿ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಮೂರನೇ ಪ್ರಶ್ನೆ ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಉತ್ತರ ಸ್ನಾನ ಮಾಡಿದವರನ್ನು ಯಾರೋ ದಾರಿ ಹೋಕರು ಆಸ್ಪತ್ರೆಗೆ ಸೇರಿಸಿದರು ಇನ್ನು ನಾಲ್ಕನೆಯ ಪ್ರಶ್ನೆ ನದಿ ಮಧ್ಯದಿಂದ ಯಾರು ಧುತ್ತನೆ ಪ್ರತ್ಯಕ್ಷಳಾದಳು ಉತ್ತರ ನದಿಯ ಮಧ್ಯದಿಂದ ನದಿ ದೇವತೆಯು ಧತ್ತನೆ ಪ್ರತ್ಯಕ್ಷಳಾದಳು ಐದನೆಯ ಪ್ರಶ್ನೆ ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಉತ್ತರ ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಥವಾ ಉತ್ತರಿಸಿರಿ ಪ್ರಶ್ನೆ ಒಂದು ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಉತ್ತರ ಭಾನುವಾರ ಶಾಲೆಗೆ ರಜೆಯಿದ್ದ ನಿಮಿತ್ತ ಮಧ್ಯಾಹ್ನದವರೆಗೂ ಮಕ್ಕಳು ಆಟವಾಡಿ ಅನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಎರಡನೇ ಪ್ರಶ್ನೆ ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು ಉತ್ತರ ಸ್ನಾನದ ಬಳಿಕ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು ಮೂರನೆಯ ಪ್ರಶ್ನೆ ರೆಹಮಾನ್ ಜಲದೇವತೆಗೆ ಏನು ಹೇಳಿದ ಉತ್ತರ ಈಗ ನೀನು ಕುಲಸಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಅದಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ರೆಹಮಾನ್ ಜಲದೇವತೆಗೆ ಹೇಳಿದ ಪ್ರಶ್ನೆ ನಾಲ್ಕು ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಉತ್ತರ ಎಲ್ಲವನ್ನೂ ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸುವಿನ ದಯವಿಟ್ಟು ಕ್ಷಮಿಸಿ ಆ ಪೇಪರ್ ಬದಲಾಗಿರುವುದರಿಂದ ಉತ್ತರ ತಪ್ಪಾಗಿತ್ತು ಉತ್ತರ ಯಾವ ಪ್ರಶ್ನೆದ್ದು ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಅದರ ಉತ್ತರ ನದಿಯು ಪರಿಶುದ್ಧಳಾಗಿ ಹರಿಯುವಂತಾಗಲು ಮಲಿನ ವಸ್ತುಗಳು ಅದರಲ್ಲಿ ಸೇರದಂತೆ ನೋಡಿಕೊಳ್ಳಬೇಕು ಸ್ನಾನ ಮಾಡುವಾಗ ಶೌಚ ಮಾಡುವಾಗ ಅದರ ಪರಿಶುದ್ಧತೆಗೆ ಬಾರದಂತೆ ನೋಡಿಕೊಳ್ಳಬೇಕು ಐದನೇ ಪ್ರಶ್ನೆ ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು ಉತ್ತರ ಒಂದು ವೇಳೆ ಜಲದೇವತೆಯು ನನ್ನ ಎದುರಿಗೆ ಪ್ರತ್ಯಕ್ಷಳಾಗಿ ನನಗೇ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ಎಂದರೆ ನೀನು ಸಕಲ ಜೀವರಾಶಿಗೆ ಜೀವ ಆದ್ದರಿಂದ ನಿನ್ನನ್ನು ಮಲಿನ ಮಾಡುವಂತಹ ವಸ್ತುಗಳನ್ನು ನಿನ್ನೊಳಗೆ ಚೆಲ್ಲದೆ ಪರಿಶುದ್ಧತೆಯನ್ನು ಕಾಪಾಡುತ್ತೇವೆ ಎಂದು ಭಾಷೆಯನ್ನು ಕೊಡುತ್ತೇನೆ ಆರನೆಯ ಪ್ರಶ್ನೆ ನದಿ ಮಧ್ಯದಿಂದ ಯಾರು ಪ್ರತ್ಯಕ್ಷಳಾದಳು ಅವಳು ಹೇಗಿದ್ದಳು ಉತ್ತರ ನದಿ ಮಧ್ಯದಿಂದ ಜಲದೇವತೆ ಪ್ರತ್ಯಕ್ಷಳಾದಳು ಅವಳು ಕೊಳೆ ಕೆಸರಿನಿಂದ ಕೂಡಿದ ಅಸಹ್ಯ ದೇಹವುಳ್ಳವಳಾಗಿದ್ದಳು ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಒಂದನೆಯ ಪ್ರಶ್ನೆ ಮಕ್ಕಳ ಮೇಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಟಿಮ್ ಟಿಮ್ ಪ್ರಾರಂಭವಾಯಿತು ತುರಿಕೆ ಎರಡನೇದು ಮಕ್ಕಳು ಬೆಳಗ್ಗೆ ಟಿಮ್ ಟಿಮ್ ಹೋಗಿದ್ದರು ಆಟವಾಡಲು ಮೂರನೇದು ಮಲೀನ ನದಿಯು ಮನುಷ್ಯರ ಜೀವಕ್ಕೆ ಟಿಮ್ ಟಿಮ್ ಅಪಾಯಕಾರಿ ನಾಲ್ಕನೇದು ನನ್ನ ಮೇಲಾಗುತ್ತಿರುವ ಮನುಷ್ಯರ ಟಿಮ್ ಟಿಮ್ ಸಂಪೂರ್ಣವಾಗಿ ನಿಲ್ಲಬೇಕು ದೌರ್ಜನ್ಯ ಇನ್ನು ಮುಂದೆ ವ್ಯಾಕರಣ ಮಾಹಿತಿ ಸಂಯುಕ್ತಾಕ್ಷರಗಳು ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರವೆಂದು ಕರೆಯುವರು ಐದು ಸಜಾತಿಯ ಹಾಗೂ ಐದು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಸಜಾತಿಯ ಶಬ್ದಗಳು ಅಥವಾ ಪದಗಳು ಕಕ್ಕ ರೊಕ್ಕ ಬೊಪ್ಪ ಅಣ್ಣ ಸಣ್ಣ ಇನ್ನು ವಿಜಾತಿಯ ಶಬ್ದಗಳು ಅಥವಾ ಪದಗಳು ಚಕ್ರ ಉಷ್ಣ आज्ञा कार्य धैर्य